ನೀನು ನಮ್ ಬೀಗ ವೆಂಕಟರಮಣ ಅಲ್ವಾ? ನಾನಲ್ಲ, ಇವನು. ನೀನಾ? ಹಾಗಾದ್ರೆ ನೀನು ನನ್ನ ಚಿಕ್ಕ ಬೀಗ ಲಾಯರ್ ಅಲ್ವಾ? ಅಲ್ವಾ ಕೇಳ್ಬೋದಾ? ನೀವು ಹೆಣ್ ಕೊಟ್ಟಿದ್ದೀರಲ್ಲ ಒಬ್ಬ ಅಯೋಗ್ಯನಿಗೆ, ಅವರ ಅಪ್ಪ. ನೀವ್ ಯಾವಾಗ ಉಟ್ಕಂಡ್ರಿ ಶಿವನೇ? ನಾನ್ ಹುಟ್ಟದ ಮೇಲೇನೆ ಇಂಡಿಯಾಗ ಸ್ವಾತಂತ್ರ್ಯ ಬಂದಿದ್ದು. ಗುಣಾತ್ಮರು ಅವನು ನಮ್ ತವ ಅಪ್ಪ ಅಮ್ಮ ಇಲ್ಲದ ಪರದೇಶಿ ಅಂತ ಹೇಳ್ಕೊಂಡಿದ್ನಲ್ಲ. ಹೇಳ್ದೆ ಇನ್ನೇನ್ ಮಾಡ್ತಾನೆ? ನಾನು ಅವನ ಮನೆಯಿಂದ ಓಡಿಸಿ 10 ವರ್ಷ ಆಯ್ತಲ್ಲ. ನೀನು ಹೆಣ್ ಕೊಡಕ್ ಮೊದ್ಲು ಅಪ್ಪ ಯಾರು, ಅಮ್ಮ ಯಾರು, ಕುಲ ಏನು, ಗೋತ್ರ ಏನು ಅಂತ ವಿಚಾರಿಸೋದ್ ಬೇಡ. ಏನು ನನ್ನ ಸೊಸೆ ಬಂಗಾರದಂತವಳು ಅಂತ ಕೇಳ್ಪಟ್ಟೆ. ಅಂತ ಹುಡುಗಿ ಕಣ್ಣಲ್ಲಿ ನೀರ್ ಹಾಕಿಸ್ತಾನಲ್ಲ ಅವನು. ಅವನೇನ್ ಮನುಷ್ಯನ, ಕತ್ತೇನ, ದನನ? ಅವಳನ್ನು ಹೊಡಿಬೇಕಾದ್ರೆ ನಾನಿರ್ಬೇಕಾಗಿತ್ತು. ಕೆಳಗಿಂದ ಹಾಗೆ ಸಿಗದು ಬಿಡ್ತಾ ಇದ್ದೆ. ಇಂಥ ಸೊಸೆ ಸಿಗಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಮಾಡಿರ್ಬೇಕು. ಮಾವಯ್ಯ, ನನ್ನ ಮುದ್ದು ಸೊಸೆ. ಇದಕ್ಕೋಸ್ಕರ ತಾನೇ ನಾನು ಇಷ್ಟೊಂದು ಕಷ್ಟಪಟ್ಟೆ. ನಿನ್ನ ನೋಯಿಸಿದ್ನ ಅವನು, ನಿನ್ನ ಒಡೆದ್ನ ಅವನು, ನಿನ್ನ ಕಣ್ಣಲ್ಲಿ ನೀರ್ ಹಾಕ್ತಿದ್ನ ಅವನು. ಓನಮ್ಮ ಬೆಳ್ಳೋಯ್ತದ, ನನ್ನ ಕೈಗೆ ಸಿಗ್ಲಿ ಅವನು. ಹ್ಮ್, ಓನ ಕಂಡ ಓದಾಯ್ತಮ್ಮ. ಒಳ್ಳು ಬಂಗಾರ. ನಿಮ್ಮನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ನೋಡ್ದೆ ಇರ್ತೀರಾ? ಮತ್ತೆ ನನ್ ಮಗನ್ ನೋಡಿದ್ಮೇಲೆ ನಾನ್ ನೋಡೋದೇ ಬೇಡ. ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ ರಕ್ತ ಅಲ್ವಾ ಅಂದೆ. ಅದ್ ಸರಿ. ತಮ್ಮ ಹೆಸರು? ಕುಟ್ಟೇಶ್ವರ, ಕಿಂಗ್ ಆಫ್ ಗುಮ್ಕ. ಇದೆಂತ ಹೆಸರು? ಹೊಸ್ದಾಗೈತಲ್ಲ. ಅದಂಗೆ, ಅದು ಮೊದ್ಲು ಹೊಸ್ದಾಗಿರ್ತದೆ, ಕೇಳ್ತಾ ಕೇಳ್ತಾ ಹಳೇದಾಗ ಹೋಗ್ತದೆ. ನಮ್ಮೂರಲ್ಲಿ ತುಂಬಾ ಜನ ಅದನ್ನ ಇಟ್ಕೊಂಡವ್ರೆ. ಬೀಗ ನನ್ನ ಸೊಸೆಗೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದಾನಲ್ಲ ಬೇವರ್ಸಿ ನನ್ನ ಮಗ, ಅವನೇನ್ ಮಾಡಿದೆ ನೀನು? ಮಾವಯ್ಯ, ಓನಮ್ಮ, ನೀವ್ ಹಂಗೆಲ್ಲ ಅವ್ರನ್ನ ಬೈಬೇಡಿ. ಏನ್ ಮಾಡ್ದೆ ಅಂತ ಕೇಳ್ತೀರಾ ಶಿವ? ಮೂರ್ ಜನ್ಮಕ್ಕೂ ಮುಟ್ಟಿ ಮುಟ್ಟಿ ನೋಡ್ಕೊಳಂಗ್ ಮಾಡಿದೀನಿ. ಅದೆಲ್ಲ ನಾನು ಒಪ್ಪೋದಿಲ್ಲ. ನಮ್ಮೂರಲ್ಲಿ ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡಿದ್ರೆ ಕಾಲ್ ಮುರಿತೀವಿ, ಸುಳ್ಳು ಹೇಳಿದ್ರೆ ಸೊಂಟ ಮುರಿತೀವಿ, ಬೈದ್ರೆ ಬುಡ ಕತ್ತರಿಸ್ತೀವಿ, ಹೊಡೆದ್ರೆ ತಲೆ ಬೋಳಿಸ್ತೀವಿ. ಇಷ್ಟೆಲ್ಲ ಇರೋವಾಗ ನನ್ನ ಮುದ್ದು ಸೊಸೆನಾ, ನನ್ನ ಬಂಗಾರದಂತ ಸೊಸೆನಾ, ನನ್ನ ಪ್ರೀತಿಯ ಸೊಸೆನಾ? ಅಯ್ಯೋ ಅಯ್ಯೋ ಅಯ್ಯೋ, ಸಾಕ್ ಬಿಡ. ಹೆಂಗ್ ನಿನ್ನ ಮನೆ ಕಾಯ್ವಾಗುವಾಗ ಒಳ್ಳೆ ಹೋಲ್ಸೇಲ್ ಮೀಟ್ ಅಂಗಡಿಯಲ್ಲಿ ಕೊಟ್ಟಂಗ್ ಕೊಡ್ತಾ ಇದೆಯಲ್ಲ. ಕೇಶಿಕ ಬಾರಯ್ಯ ಕುಟ್ಟೇಶ್ವರ. ನನಗೆ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿದೆ ಬಾಮ. ಹೊಟ್ಟೆ ತುಂಬಾ ಹಸೀತಾ ಇದೆ. ಮುಟ್ ನೋಡ್ ಹೊಟ್ಟೆನ. ಹ್ಮ್, ಹೊಟ್ಟೆಗೆ ಏನಾರ ಆಗ್ತೀನಮ್ಮ. ಬನ್ನಿ. ಸರಿ ಬಂಗಾರ.